ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕೆರೆ ಗ್ರಾಮ ಪಂಚಾಯತಿಯ ಚಿಕ್ಕಬೇಲ್ಕೆರೆ ಹೆಡ್ಕ್ವಾರ್ಟರ್ನಲ್ಲಿ ಇವತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ನೂತನ ದೇವಾಲಯ ಕಳಸಾರೋಹಣ ಹಾಗೂ ಮತ್ತು ಶ್ರೀ ದಶರಥ ರಾಮೇಶ್ವರ ಆಶೀರ್ವಾದ ಹಾಗೂ ಶ್ರೀ ಕಂಚಿವರ ಸ್ವಾಮಿ ನುಡಿಯಂತೆ ಗ್ರಾಮದಲ್ಲಿ ಇಡೀ ಸುತ್ತಮುತ್ತಲ ಗ್ರಾಮಸ್ಥರು ನಾವೆಲ್ಲರೂ ಒಪ್ಪಿ ಆ ಕಂಚಿವರ ಸ್ವಾಮಿಯ ನಡೆಯಂತೆ ಇವತ್ತು ದೇವಸ್ಥಾನವನ್ನು ನೆರವೇರಿಸಿ ಇವತ್ತು ಓಪನ್ ಮಾಡಿ ಇವತ್ತು ಹಾಗೂ ಶ್ರೀ ನಮ್ಮ ಆದಿಶಕ್ತಿ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯ ಆಶೀರ್ವಾದದೊಂದಿಗೆ ಇವತ್ತು 19 ದೇವರು ಕರೆಸಿ ಗ್ರಾಮಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಯೊಬ್ಬರು ಮನೆ ಹಿರಿಯರು ಕಿರಿಯರು ಅಣ್ಣಂದಿರು ಅಕ್ಕಂದಿರು ಗೌಡರು ಚೇರ್ಮನ್ರು ಎಲ್ಲ ಸೇರಿ ಗ್ರಾಮಸ್ಥರು ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಸ್ವಾಮಿಯ ದೇವಸ್ಥಾನವನ್ನು ಓಪನಿಂಗ್ ಮಾಡಿ ಜೊತೆಗೆ ಜನರ ಸುತ್ತಮುತ್ತಲ ಜನವನ್ನು ಬರಮಾಡಿಕೊಂಡು 33 ಪಂಚಾಯತಿ ಜನ ಎಲ್ಲರೂ ಬರಮಾಡಿಕೊಂಡು ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಚಿಕ್ಕಬೇಲ್ಕೆರೆಯಲ್ಲಿ ಹಮ್ಮಿಕೊಂಡಿದ್ದು ಪ್ರತಿಯೊಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಯಾವುದೇ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನಮ್ಮ ಚಿಕ್ಕಬೇಲ್ಕೆರೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಹಳೆ ಕಾಲದ್ದು, 50-60 ವರ್ಷದಿಂದ ಹಳೆ ಶಿಥಿಲಗೊಂಡಿತ್ತು, ಮತ್ತೆ ವಿಗ್ರಹ ಶಿಥಿಲಗೊಂಡಿತ್ತು. ಆದ್ದರಿಂದ ಇಲ್ಲಿ ಸುತ್ತಮುತ್ತ ಜನ ದೇವರುಗಳೆಲ್ಲ 33 ಹಳ್ಳಿ ದೇವರಾದಂಥ ನಮ್ಮ ದಶರಥ ರಾಮೇಶ್ವರ ಹಾಗೂ ಶ್ರೀ ಕಂಚಿವರದರಾಜ ಸ್ವಾಮಿಯ ಪ್ರೇರಣೆಯಂತೆ ಸುತ್ತಮುತ್ತ ಹಳ್ಳಿ ಜನಗಳಿಂದ ಧನ ಸಹಾಯವನ್ನು ಕ್ರೋಢೀಕರಣಿಸಿ ಕಂಚಿವರದರಾಜ ಸ್ವಾಮಿ ಒಂದು 9 ಜನದ ಕಮಿಟಿ ಮಾಡಿ ಆ ಕಮಿಟಿ ಪ್ರಕಾರ ಎಲ್ಲ ಹಳ್ಳಿಗಳಿಗೂ ಕಂಚಿವರದರಾಜ ಸ್ವಾಮಿಯ ನಮಗೆ ಅನಸಹಾಯವನ್ನು ಮಾಡಿ ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನ್ನ ಸಂತರ್ಪಣೆ ಎಲ್ಲವನ್ನು ಮಾಡೋಕ್ಕೆ ಸ್ವಾಮಿಯ ಪ್ರೇರಣೆಯಾಗಿರುತ್ತೆ. ಆದ್ದರಿಂದ 20 ದೇವರುಗಳನ್ನು ಸುತ್ತಮುತ್ತ ಹಳ್ಳಿ ಎಲ್ಲ ದೇವರುಗಳನ್ನು ಇಲ್ಲಿ ಕರೆಸಿ ಅವರ ಸಮ್ಮುಖದಲ್ಲಿ ಕಳಸಾರೋಹಣವನ್ನು ಮಾಡಿದ್ದೀವಿ. ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನದ ಪ್ರಾರಂಭೋತ್ಸವದ ಅಂಗವಾಗಿ ಇಲ್ಲಿ ಏರ್ಪಡಿಸ್ತಕ್ಕಂಥ ನಮ್ಮ ಚಿಕ್ಕಬೇಲ್ಕೆರೆ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾರಂಭೋತ್ಸವದ ಅಂಗವಾಗಿ ಶ್ರೀ ನಮ್ಮ ತಾಲೂಕಿನ ಶಾಸಕರಾದ ಗೋಳಿಹಟ್ಟಿ ಶೇಖರ್ ಅವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ 2 ಲಕ್ಷ ರೂಪಾಯಿ ರೇಷನ್ ಕೊಡಿಸಿದ್ದಾರೆ ಹಾಗೂ 50,000 ರೂಪಾಯಿ ನೀರಿನ ಬಾಟ್ಲಿ ಕೊಡಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸುಮಾರು 15,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಶಾಸಕರು ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ನಮ್ಮ ತಾಲೂಕಿನ ಶಾಸಕರಿಗೆ ಧನ್ಯವಾದ ತಿಳಿಸ್ತಿದ್ದೀವಿ. ಅದ್ದೂರಿಯಿಂದ ಆಂಜನೇಯ ದೇವಸ್ಥಾನದ ಶಿಲಾನ್ಯಾಸ ಮತ್ತು ಕಳಸಾರೋಹಣ ಆಗಿದೆ. ಅದಕ್ಕೆಲ್ಲ ಶ್ರಮಿಸಿದಂಥ ಎಲ್ಲ ನಮ್ಮೆಲ್ಲ ದೇವಸ್ಥಾನದ ಕಮಿಟಿ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಈ ದೇವಸ್ಥಾನಕ್ಕೆ ಯಾರ್ಯಾರು ತನು ಮನ ಧನ ಸಹಾಯ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ತಿಳಿಸ್ತೀವಿ. ಅದಲ್ಲದೆ ಗಡಿನಾಡಿನ ಗ್ರಾಮ ಆಗಿರೋಂಥ ಚಿಕ್ಕಬೇಲ್ಕೆರೆಯಲ್ಲಿ ಎಲ್ಲ ದೇವಸ್ಥಾನಗಳನ್ನು ಕರಿಯಮ್ ದೇವಸ್ಥಾನದಿಂದ ಹಿಡಿದು ಈ ದೇವಸ್ಥಾನದವ್ರುಗಳು ವಿಜೃಂಭಣೆಯಿಂದ ಮಾಡಿರೋಂಥ ಇಲ್ಲಿನ ಎಲ್ಲ ಹಿರಿಯರಿಗೂ ಕೂಡ ಕೈ ಮುಗಿದು ನಾನು ವಂದಿಸ್ತೀನಿ. ಎಲ್ಲರಿಗೂ ಕೂಡ ತಾಯಿ ಜಗನ್ಮಾತೆ ಕರಿಯಮ್ ದೇವಿ ಮತ್ತು ಆಂಜನೇಯ ಸ್ವಾಮಿ ಎಲ್ಲ ಸಕಲ ದೇವತೆಗಳು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಳ್ಳೇದಾಗಲಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.